ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ಮದುವೆ ಸಮಾರಂಭದಲ್ಲಿ ಮಾಡಿದ್ದ ಮಾಂಸಾಹಾರ ಊಟ ಸೇವಿಸಿ ಸುಮಾರು 150 ಹೆಚ್ಚು ಜನ ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಈ ಗ್ರಾಮದ ಚಾಕೀರ್ ಪಟೇಲ್ ಎಂಬುವರ ಮಗಳ ಮದುವೆ ಸಮಾರಂಭದಲ್ಲಿ ಈ ಘಟನೆ ಜರುಗಿದ್ದು, ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟವನ್ನು ತಯಾರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಂಸಾಹಾರಿ ಊಟ ಸೇವಿಸಿದ್ದ 150 ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಈಗಾಗಲೇ ಅಸ್ವಸ್ಥಗೊಂಡವರನ್ನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಜೊತೆಗೆ ಗಂಭೀರವಾಗಿರುವವರನ್ನ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ಮತ್ತು ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಚಿಕ್ಕೋಡಿಯ DYSP ಕೃಷ್ಣಮೂರ್ತಿ ಗೌಡರ್, ಚಿಕ್ಕೋಡಿ ತಹಶೀಲ್ದಾರಾದ ಕುಲಕರ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮುಂದಿನ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಂದು ಊಟದ ಸಮಯದಲ್ಲಿ ಊಟ ಮಾಡಿದ ನಂತರ ಕುಟುಂಬ ಏನಾಗಿದೆ ಆ ವಿಷಯವಾಗಿ ಸುಮಾರು ಅಂದಾಜು ಒಂದು ಸ್ಥಳೀಯರು ಹೇಳಿದ ಪ್ರಕಾರ 800 ಒಂದು ಆಹಾರ ಸೇವನೆ ಮಾಡಿ ಅದು ಒಂದು ಕುಟುಂಬ ಜನಕ್ಕಿಂತ ಇಂದು ಸಾಯಂಕಾಲ ಎಲ್ಲರಿಗೂ ಒಂದು ವಾಂತಿ ಬೇಜೆ ಉಂಟಾಗಿ ಇವತ್ತು ಬೆಳಗ್ಗೆ ಎಲ್ಲ ಗೊತ್ತಾಗಿದೆ. ಇವತ್ತು ಎಲ್ಲ ವೈದ್ಯಕೀಯ ತಂಡಗಳು ಗ್ರಾಮದಲ್ಲಿ ಭೇಟಿ ಬಿಟ್ಟು ಅವರು ಎಲ್ಲ ಸಾರ್ವಜನಿಕರ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಾಯಿತು, ನಾವು ಬಂದು ಇಲ್ಲಿ ಭೇಟಿ ನೀಡಿದ್ದೀವಿ. ಬೆಳೆ ಸಹಕಾರ ಸಹಾಯ ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಒಂದು 50 ಜನ ಇದ್ದಾರೆ. ಆಯಾ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು 50 ಜನ ಇದ್ದಾರೆ ಹಾಗೂ ಇಲ್ಲಿ ಸಹಿತ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಹೇಳಿ ಸುಮಾರು ಎಷ್ಟು ಜನ ಅಡುಗೆ ತೆಗೆದು ಒಂದು ಈಗ ನನ್ನ ತಂಬ ಪ್ರಕಾರ ಸರ್ಕಾರಿ ಹಾಸ್ಪಿಟ್ಲಾಗ 50 ಜನ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲಾಗ ಒಂದು 50 ಜನ ಇದ್ದಾರೆ. ಎಡಿಸಲ್ ಮತ್ತೆ ಹೆಚ್ಚಿನ ಡಾಕ್ಟರ್ಗಳಿಗೆ ಏನಾದರೂ ಹೇಳಿದ್ರೆ ಸೂಚನೆ ಕೊಟ್ಟಿದ್ದಾರೆ? ಒಂದು ಅಧ್ಯಕ್ಷ ನಾವು ಫೋನ್ ಮಾಡಿ ಹೇಳಿದ್ವಿ, ಅವರು ಸಹಿತ ಖಾಸಗಿ ಆಸ್ಪತ್ರೆಗಳು ಪ್ರೈವೇಟ್ ಸಹಕಾರ ಕೊಟ್ಟು ಹೇಳಿ. ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಏನು ಗೊತ್ತಾಗಿದೆ? ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಏನು ಗೊತ್ತಾಗಿದೆ? ನಮ್ಗೆ ಒಂದು ಕೈ ಹೇಳಿದ ಪ್ರಕಾರ 800 ಜನ ಅಂತ ಹೇಳ್ತಾರೆ.